ನಮಸ್ಕಾರ ರೈತ ಬಾಂಧವರೇ. ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ, ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ. ಅನ್ನವಿರುವ ತನಕ ಪ್ರಾಣವು ಜಗಕ್ಕೆಲ್ಲ ಅನ್ನವೇ ದೈವ ಸರ್ವಜ್ಞ. ಕರುನಾಡಿನ ಸಮಸ್ತ ರೈತ ಬಾಂಧವರಿಗೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ವತಿಯಿಂದ ಕನ್ನಡ ಕೂಸ ಸಮಾಚಾರದ 20ನೇ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಾನು ಯಶಸ್ವಿನಿ, ವಿದ್ಯಾರ್ಥಿನಿ, ಕೃಷಿ ಅಭಿಯಂತರರ ವಿಭಾಗ. ನಾನು ನಿಖಿತಾ, ವಿದ್ಯಾರ್ಥಿನಿ, ಕೃಷಿ ಅರ್ಥಶಾಸ್ತ್ರ ವಿಭಾಗ. ಇಂದಿನ ಸಂಚಿಕೆಯ ಮುಖ್ಯಾಂಶಗಳು: ಜೇನು ಸಾಕಾಣಿಕೆಯ ಪರಿಚಯ ಹಾಗೂ ಪ್ರಾಮುಖ್ಯತೆ, ಮತ್ತು ಮೆಣಸಿನಕಾಯಿಯಲ್ಲಿ ಕಂಡುಬರುವ ಕಪ್ಪು ಥ್ರಿಪ್ಸ್ ನುಸಿಯ ಸಮಗ್ರ ನಿರ್ವಹಣೆ. ಕಡಿಮೆ ಬಂಡವಾಳ ಹೆಚ್ಚು ಲಾಭ ಪಡೆಯುವ ಕಸುಬುಗಳಲ್ಲಿ ಜೇನು ಕೃಷಿಯು ಮುಂಚೂಣಿಯಲ್ಲಿದೆ. ಸ್ನೇಹಜೀವಿಗಳಾದ ಜೇನುನೊಣಗಳು ತಮ್ಮ ಪರಾಗಸ್ಪರ್ಶ ಕ್ರಿಯೆಯ ಮುಖೇನ ಇಳುವರಿಯನ್ನ ಹೆಚ್ಚಿಸುತ್ತವೆ, ಜೊತೆಗೆ ಜೇನುತುಪ್ಪ ಮತ್ತು ಮೇಣವನ್ನು ಉತ್ಪಾದನೆ ಮಾಡುತ್ತವೆ. ರೈತರ ಆರ್ಥಿಕ ಸ್ಥಿರತೆ ಹೆಚ್ಚಿಸುವಲ್ಲಿಯೂ ಕೂಡ ಜೇನು ಸಾಕಾಣಿಕೆಯ ಪಾತ್ರ ಬಹುಮುಖ್ಯವಾದುದು. ಈ ನಿಟ್ಟಿನಲ್ಲಿ ಭಾರತದಲ್ಲಿ ಕಂಡುಬರುವ ಜೇನುನೊಣದ ವಿವಿಧ ಪ್ರಭೇದಗಳು ಹಾಗೂ ಅದರ ವೈಜ್ಞಾನಿಕ ಸಾಕಾಣಿಕೆಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ತಜ್ಞರಾದ ಡಾಕ್ಟರ್ ಕುಮಾರನಾಥ್ ಕೆಎಂ, ವಿಜ್ಞಾನಿ, ಕೀಟಶಾಸ್ತ್ರ ವಿಭಾಗ. ನಮಸ್ಕಾರ. ಇಂದು ನಾವು ಕೃಷಿಯಲ್ಲಿ ಜೇನುನೊಣಗಳ ಮಹತ್ವದ ಬಗ್ಗೆ ತಿಳಿಯೋಣ. ನಾವು ಬೆಳೆಯುವ ಶೇಕಡಾ 70ರಿಂದ 75ರಷ್ಟು ಬೆಳೆಗಳು ಮತ್ತು ಇತರೆ ಸಸ್ಯ ಸಂಕುಲಗಳ ಶೇಕಡಾ 80ರಿಂದ 85ರಷ್ಟು ಸಸ್ಯಗಳು ತಮ್ಮ ಪರಾಗಸ್ಪರ್ಶ ಕ್ರಿಯೆಗಾಗಿ ಜೇನುನೊಣಗಳು, ಇತರೆ ದುಂಬಿಗಳು, ಬಾವಲಿಗಳು ಮತ್ತು ಹಕ್ಕಿ ಪಕ್ಷಿಗಳ ಮೇಲೆ ಅವಲಂಬಿತವಾಗಿದೆ. ಇದರಲ್ಲಿ ಜೇನುಗಳ ಪಾತ್ರ ಬಹುಮುಖ್ಯವಾಗಿದ್ದು ಶೇಕಡಾ 80ರಷ್ಟು ಪರಾಗಸ್ಪರ್ಶ ಕ್ರಿಯೆಯನ್ನ ಜೇನುನೊಣಗಳ ಸಹಾಯದಿಂದ ನಡೆಯುತ್ತದೆ. ಇದರಲ್ಲಿ ಜೇನುನೊಣಗಳ ಕೆಲವು ಗುಣವಿಶೇಷತೆಗಳ ಕಾರಣಗಳಿಂದಾಗಿ ಜೇನುನೊಣಗಳು ಅತ್ಯಂತ ಪರಿಣಾಮಕಾರಿಯಾದ ಮತ್ತು ಉತ್ಕೃಷ್ಟವಾದ ಪರಾಗಸ್ಪರ್ಶ ಕ್ರಿಯೆಯನ್ನ ನಡೆಸುತ್ತದೆ. ರೋಮಗಳುಳ್ಳ ಶರೀರವು ಮಕರಂದ ಮತ್ತು ಪರಾಗವನ್ನು ಸಂಗ್ರಹಿಸುವ ಸಲುವಾಗಿ ಹೂಗಳಿಗೆ ಭೇಟಿ ಕೊಟ್ಟಾಗ ರೋಮಗಳುಳ್ಳ ಶರೀರವು ಪರಾಗ ಕಣಗಳ ಸಂಪರ್ಕ ಬಂದು ಮತ್ತೊಂದು ಹೂವಿಗೆ ಭೇಟಿ ಕೊಟ್ಟಾಗ ಹೆಣ್ಣಿನ ಭಾಗದೊಂದಿಗೆ ಸಂಪರ್ಕ, ಇದರಿಂದಾಗಿ ಅತಿ ಹೆಚ್ಚು ಪರಿಣಾಮಕಾರಿಯಾದ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತದೆ. ಜೇನುನೊಣಗಳಲ್ಲಿ ಸಮೂಹ ಕುಟುಂಬ ವ್ಯವಸ್ಥೆ ಇದ್ದು ತಮ್ಮ ಮರಿಹುಳುಗಳ ಪೋಷಣೆಗಾಗಿ ಪರಾಗ ಮತ್ತು ಮಕರಂದವನ್ನು ಅತಿ ಹೆಚ್ಚಾಗಿ ಸಂಗ್ರಹಿಸಬೇಕಾಗುತ್ತದೆ. ಹಾಗಾಗಿ ಅವುಗಳು ಹೆಚ್ಚು ಕಾಲ ಬೆಳೆಗಳಲ್ಲಿ ಹೂಗಳಿಗೆ ಭೇಟಿ ಕೊಡುವುದರಿಂದ ಸಹ ಬೆಳೆಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆ ಪರಿಣಾಮಕಾರಿಯಾಗಿ ನಡೆಯುತ್ತದೆ. ಮೂರನೇದಾಗಿ ಪುಷ್ಪನಿಷ್ಠೆ ಅಥವಾ ಫ್ಲೋರಲ್ ಫಿಡಿಲಿಟಿ ಅಂತ ಕರಿತೇವೆ. ಇದರಲ್ಲಿ ಬಹುಮುಖ್ಯವಾಗಿ ಯಾವುದೇ ಒಂದು ನಿರ್ದಿಷ್ಟ ಬೆಳೆಗಳಿಗೆ ಜೇನುನೊಣಗಳು ಭೇಟಿ ಕೊಟ್ಟಾಗ ಯಾವ ಎಲ್ಲಿಯವರೆಗೂ ಆ ಬೆಳೆಯಲ್ಲಿ ಮಕರಂದ ಮತ್ತೆ ಪರಾಗಸ್ಪರ್ಶ ಲಭ್ಯತೆ ಇರುತ್ತೋ ಅಲ್ಲಿವರೆಗೂ ಒಂದೇ ಬೆಳೆಯಲ್ಲಿ ಭೇಟಿ ಕೊಡುವುದರಿಂದ ಸಹ ಪರಾಗಸ್ಪರ್ಶ ಕ್ರಿಯೆಯು ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ನಡೆಯುತ್ತದೆ. ಹಾಗಾಗಿ ಇದರಿಂದಾಗಿ ಅತಿ ಹೆಚ್ಚಾಗಿ ಇಳುವರಿ ಸಹ ಬರುತ್ತದೆ. ಜೇನುದುಂಬಿಗಳ ಪ್ರಭೇದಗಳು: ಕರ್ನಾಟಕದಲ್ಲಿ ಪ್ರಮುಖವಾಗಿ 5 ಜೇನು ಪ್ರಭೇದಗಳನ್ನು ಕಾಣಬಹುದಾಗಿದೆ. ಅವುಗಳೆಂದರೆ ಹೆಜ್ಜೇನು, ಕೋಲು ಜೇನು ಅಥವಾ ಚಿಟ್ಟೆ ಜೇನು, ಭಾರತೀಯ ತೊಡುವೆ ಜೇನು, ಯುರೋಪಿಯನ್ ತೊಡುವೆ ಜೇನು ಹಾಗೂ ನಸರು ಜೇನು. ಈ 5 ತಳಿಗಳಲ್ಲಿ 3 ತಳಿಗಳು ಸಾಕಲು ಯೋಗ್ಯವಾಗಿರುವಂತಹ ತಳಿಗಳೆಂದರೆ ಭಾರತೀಯ ತೊಡುವೆ ಜೇನು, ಯುರೋಪಿಯನ್ ತೊಡುವೆ ಜೇನು ಹಾಗೂ ನಸರು ಜೇನು. ಹೆಜ್ಜೇನು ಗಾತ್ರದಲ್ಲಿ ದೊಡ್ಡದಾಗಿದ್ದು ತನ್ನ ಒಂದು ಏರಿಯ ಗೂಡನ್ನು ಅತಿ ಎತ್ತರದ ಕಲ್ಲು ಬಂಡೆಗಳು, ಎತ್ತರದ ಕಟ್ಟಡಗಳು ಮತ್ತು ಮರದ ಕೊಂಬೆಗಳಲ್ಲಿ ಕಟ್ಟುತ್ತದೆ. ಈ ಜೇನು ಪ್ರಭೇದವು ಅತಿ ಆಕ್ರಮಣಶೀಲಕಾರಿ ಸ್ವಭಾವ ಮತ್ತು ಪಲಾಯನ ಮಾಡುವ ಸ್ವಭಾವದಿಂದ ಸಾಕಲು ಯೋಗ್ಯವಾಗಿರುವುದಿಲ್ಲ. ಎರಡನೇದಾಗಿ ಚಿಟ್ಟೆ ಜೇನು ಅಥವಾ ಕಡ್ಡಿ ಜೇನು, ಇದು ತನ್ನ ಒಂದು ಸಣ್ಣ ಏರಿಯ ಗೂಡನ್ನ ಪೊದೆಗಳು ಮತ್ತು ಮರದ ಕೊಂಬೆಗಳಲ್ಲಿ ಕಟ್ಟುತ್ತದೆ. ಈ ಜೇನು ಪ್ರಭೇದವು ಅತಿ ಹೆಚ್ಚು ಪಲಾಯನ ಮಾಡುವ ಗುಣದಿಂದ ಮತ್ತು ಅತಿ ಕಡಿಮೆ ಜೇನು ಶೇಖರಿಸುವ ಗುಣಗಳಿಂದಾಗಿ ಸಾಕಲು ಯೋಗ್ಯವಾಗಿರುವುದಿಲ್ಲ. ಮೂರನೇದಾಗಿ ಭಾರತೀಯ ತೊಡುವೆ ಜೇನು, ಈ ತೊಡುವೆ ಜೇನು ಎಲ್ಲ ಹವಾಮಾನ ಮತ್ತು ವಾತಾವರಣಕ್ಕೆ ಹೊಂದಿಕೊಳ್ಳುವ ಗುಣವಿಶೇಷತೆಯನ್ನು ಹೊಂದಿದ್ದು ಕರ್ನಾಟಕದ ಎಲ್ಲ ಕಡೆಗಳನ್ನು ಈ ಜೇನು ಪ್ರಭೇದವನ್ನು ಕಾಣಬಹುದಾಗಿದೆ. ಈ ಪ್ರಭೇದವು ತನ್ನ 5-6 ಎಲೆಗಳ ಗೂಡನ್ನು ಮರದ ಪಟರೆ, ಉತ್ತದ ಕೋವಿ ಮತ್ತು ಕಲ್ಲು ಬಂಡೆಗಳ ಸಂಧಿಗಳಲ್ಲಿ ಕಟ್ಟುತ್ತದೆ. ಈ ಜೇನು ಪ್ರಭೇದವು ಬಯಲು ಪ್ರದೇಶದಲ್ಲಿ ವಾರ್ಷಿಕವಾಗಿ 6-8 ಕೆಜಿ ಬಯಲು ಪ್ರದೇಶಗಳಲ್ಲಿ ಮತ್ತು ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಶೇಕಡಾ ವರ್ಷಕ್ಕೆ 10-12 ಕೆಜಿ ಜೇನುತುಪ್ಪವನ್ನು ಸಂಗ್ರಹಿಸುವ ಗುಣವನ್ನು ಹೊಂದಿದೆ. ಅದಾಗಿ ಯುರೋಪಿಯನ್ ತುಡುವೆ ಜೇನು, ಈ ತುಡುವೆ ಜೇನು 1960ರ ದಶಕದಲ್ಲಿ ಭಾರತದಲ್ಲಿ ಪರಿಚಯಿಸಲಾಗಿದ್ದು ಇದು ಅತಿ ಹೆಚ್ಚು ಶಾಂತ ಸ್ವಭಾವವನ್ನು ಮತ್ತು ಅತಿ ಹೆಚ್ಚು ಜೇನುತುಪ್ಪವನ್ನು ಸಂಗ್ರಹಿಸುವ ಗುಣ ಲಕ್ಷಣಗಳನ್ನು ಹೊಂದಿದೆ. ಹಾಗಾಗಿ ಈ ತಳಿಯು ಸ್ಥಳಾಂತರ ಜೇನು ಸಾಕಾಣಿಕೆ ಪದ್ಧತಿ ಅಥವಾ ಮೈಗ್ರೇಟರಿ ಬೀ ಕೀಪಿಂಗ್ ಗೆ ಸೂಕ್ತವಾಗಿದ್ದು ವಾರ್ಷಿಕವಾಗಿ ನಾವು ಇದನ್ನ ಸ್ಥಳಾಂತರ ಜೇನು ಸಾಕಣೆ ಪದ್ಧತಿಯಲ್ಲಿ ಸಾಕುವುದರಿಂದ ಶೇಕಡಾ ವರ್ಷಕ್ಕೆ 20-25 ಕೆಜಿ ಜೇನುತುಪ್ಪವನ್ನು ಪಡಿಬಹುದಾಗಿದೆ. ನಸರು ಜೇನು, ಈ ಜೇನು ತಳಿಯು ಎಲ್ಲಾ ಇತರ ಪ್ರಭೇದಗಳಿಂದ ವಿಭಿನ್ನವಾಗಿದ್ದು ಇದರ ಗೂಡು ಕಂದು ಬಣ್ಣದಾಗಿದ್ದು ಜೋಳದ ಕಾಣಿನ
ಆಕಾರದಲ್ಲಿರುತ್ತದೆ. ಜೇನುತುಪ್ಪವು ಔಷಧೀಯ ಗುಣಗಳಿಂದ ಕೂಡಿದ್ದು ಆಯುರ್ವೇದ ಮತ್ತು ನಾಟಿ ವೈದ್ಯಕೀಯ ಪದ್ಧತಿಯಲ್ಲಿ ಅತಿ ಬೇಡಿಕೆ ಇದೆ. ಜೇನು ಕೃಷಿ ಅಥವಾ ಮಾದರಿ ವಧುವನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಜೇನು ಕುಟುಂಬಗಳನ್ನು ಕೃತಕವಾಗಿ ಜೇನು ಪೆಟ್ಟಿಗೆಯಲ್ಲಿಟ್ಟು ಜೇನು ಮತ್ತು ಇತರ ಉತ್ಪನ್ನಗಳು ಹಾಗೂ ಪರಾಗಸ್ಪರ್ಶ ಕ್ರಿಯೆಗಾಗಿ ವೈಜ್ಞಾನಿಕ ರೀತಿಯಲ್ಲಿ ಸಾಕುವುದನ್ನು ನಾವು ಜೇನು ಕೃಷಿ ಅಥವಾ ಜೇನು ಸಾಕಾಣಿಕೆ ಅಂತ ಕರೀತೇವೆ. ನಾವು ಜೇನು ಕುಟುಂಬಗಳನ್ನು ಒಂದು ನಿರ್ದಿಷ್ಟ ಸ್ಥಳದಲ್ಲಿಟ್ಟು ಅವುಗಳನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆ ಸ್ಥಳವನ್ನು ನಾವು ಮಧುವನ ಅಂತ ಕರಿತೇವೆ. ಮಧುವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಮುಖ್ಯವಾಗಿ ಮಧುವನದ 2-3 ಕಿಲೋಮೀಟರ್ ಸುತ್ತಳತೆಯಲ್ಲಿ ಮಕರಂದ ಮತ್ತು ಪರಾಗವನ್ನು ನೀಡುವಂತಹ ಸಸ್ಯಗಳು ಸಸ್ಯ ಸಂಪತ್ತು ಹೇರಳವಾಗಿರ್ಬೇಕು. ಮುಖ್ಯವಾಗಿ ಅರಣ್ಯ ಸಸ್ಯಗಳು ಇತರೆ ಗಿಡಮರಗಳು ಮತ್ತು ತೋಟಗಾರಿಕೆ ಬೆಳೆಗಳು ಎಚ್ಚೆತ್ತವಾಗಿದ್ದು ಸುಮಾರು 6-8 ತಿಂಗಳ ಕಾಲ ಹೂ ಬಿಡತಕ್ಕಂಥ ಪ್ರಭೇದಗಳು 2 ಕಿಲೋಮೀಟರ್ ಸುತ್ತಳತೆಯಲ್ಲಿ ಇರೋದ್ರಿಂದ ನಮಗೆ ಹೆಚ್ಚಾಗಿ ಜೇನು ಸಾಕಾಣಿಕೆಯಿಂದ ಉತ್ತಮ ಲಾಭವನ್ನು ಪಡಿಬಹುದು. ನಾವು ಆಯ್ಕೆ ಮಾಡ್ತಕ್ಕಂಥ ಸ್ಥಳ ನೆರಳಿನಿಂದ ಕೂಡಿರಬೇಕು, ಮರಗಳ ನೆರಳಿನಿಂದ ಕೂಡಬೇಕು. ಯಾವುದೇ ಜಾಗದಲ್ಲಿ ಮರಗಳ ನೆರಳು ಇಲ್ಲದಂಥ ಪ್ರದೇಶದಲ್ಲಿ ಕೃತಕವಾಗಿ ನೆರಳನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಮೂರನೇದಾಗಿ ಜೇನು ಕುಟುಂಬಗಳನ್ನು ಇರ್ತಕ್ಕಂಥ ಸ್ಥಳ ಆದಷ್ಟು ಸಮತಟ್ಟಾಗಿದ್ದು ನೀರು ಬಸಿಯುವಂಥ ಸ್ಥಳ ಆಗಿರಬೇಕು. ಅದು ಹೆದ್ದಾರಿಗಳಿಂದ ಜಾನುವಾರು ಮೇಯುವ ಸ್ಥಳಗಳು ಮತ್ತು ಇಟ್ಟಿಗೆ ಬಟ್ಟಿಗೆಗಳಿಂದ ಮತ್ತು ಇತರೆ ಜನನಿಬಿಟ ಪ್ರದೇಶಗಳಿಂದ ದೂರವಾಗಿರಬೇಕು. ಈ ಎಲ್ಲ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಧುವನಕ್ಕೋಸ್ಕರ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಪ್ರಾರಂಭಿಕವಾಗಿ ಜೇನು ಕೃಷಿ ಆರಂಭ ಮಾಡಲು ನಮಗೆ ತರಬೇತಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ತರಬೇತಿಯನ್ನು ಪಡೆಯಲು ಹತ್ತಿರದ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರಗಳು, ತಾಲೂಕು ಅಥವಾ ಜಿಲ್ಲಾ ಮಟ್ಟದ ತೋಟಗಾರಿಕಾ ಇಲಾಖೆ ಅಥವಾ ಜೇನು ಸಹಕಾರ ಸಂಘಗಳನ್ನು ಸಂಪರ್ಕಿಸಬಹುದಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜೇನು ಕೃಷಿ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರದ ಅನುದಾನದ ಅಡಿಯಲ್ಲಿ ತೋಟಗಾರಿಕಾ ಇಲಾಖೆಯು ಜೇನು ಪೆಟ್ಟಿಗೆ ಆಸಕ್ತ ರೈತರಿಗೆ ಜೇನು ಪೆಟ್ಟಿಗೆ ಕೊಡೋದಕ್ಕೋಸ್ಕರ ಸಾಮಾನ್ಯ ರೈತರಿಗೆ 75% ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90% ಸಹಾಯಧನವನ್ನು ನೀಡುತ್ತದೆ ಮತ್ತು ತರಬೇತಿ ಪ್ರಮಾಣ ಪತ್ರ ಪಡೆದಿರತಕ್ಕಂತಹ ರೈತರಿಗೆ 1 ಲಕ್ಷದವರೆಗೂ ಸಹ ಜೇನು ಕೃಷಿಯನ್ನು ಆಹ್ವಾನಿಸಲು ಸಹಾಯಧನವನ್ನು ಸಹ ನೀಡುವ ಯೋಜನೆ ಸಹ ಚಾಲ್ತಿಯಲ್ಲಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ತಾಲೂಕು ಅಥವಾ ಜಿಲ್ಲಾ ತೋಟಗಾರಿಕಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾವು ಜೇನು ಕುಟುಂಬಗಳ ನಿರ್ವಹಣೆ, ಜೇನು ಕೊಯ್ಲು ಮತ್ತು ಕೊಯ್ಲತ್ತರ ಸಂಸ್ಕರಣೆ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಮೆಣಸಿನಕಾಯಿ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ರೈತರ ಆದಾಯವನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ. ದಕ್ಷಿಣ ಭಾರತದಲ್ಲಿ ಇತ್ತೀಚೆಗೆ ಮೆಣಸಿನಕಾಯಿಯಲ್ಲಿ ಕಪ್ಪು ಥ್ರಿಪ್ಸ್ ನುಸಿಯ ಹಾವಳಿ ಹೆಚ್ಚಾಗಿದ್ದು ಬಹಳಷ್ಟು ನಷ್ಟವನ್ನು ಉಂಟು ಮಾಡುತ್ತಿದೆ. ಈ ಕೀಟ ಬಾಧೆಯ ಲಕ್ಷಣಗಳು ಹಾಗೂ ಇದರ ನಿವಾರಣೆಗೆ ಸಮಗ್ರ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸಲು ನಮ್ಮೊಂದಿಗಿದ್ದಾರೆ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ, ಪ್ರಾಧ್ಯಾಪಕರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ರಾಯಚೂರು. ರೈತ ಬಾಂಧವರಿಗೆ ನಮಸ್ಕಾರಗಳು. ಇತ್ತೀಚಿನ ದಿನಗಳಲ್ಲಿ ಏನು ಈ ಒಂದು ಅತಿಕ್ರಮಣ ಆಗಿರುವಂತಹ ಕೀಟ ಅಂತಂದ್ರೆ ಈ ನುಸಿ ಅಂತ ಕರೀತಾರೆ ರೈತರು, ಸಾಮಾನ್ಯವಾಗಿ ನುಸಿ ಅಂತ ಕರಿತಾ ಇದ್ದಾರೆ, ಅದರ್ವೈಸ್ ಬ್ಲ್ಯಾಕ್ ಥ್ರಿಪ್ಸ್ ಅಂತೇಳಿ ಕರಿತಾ ಇದ್ದಾರೆ ಬಹಳಷ್ಟು ಜನ ರೈತರು. ಆಮೇಲೆ ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಏನಿದೆ ಈ ಒಂದು ಕೀಟ, ಇದನ್ನು ನಾವು ಥ್ರಿಪ್ಸ್ ಪಾರಿಸ್ ಪೈನಸ್ ಅಂತೇಳಿ ಕರೀತಾರೆ. ಇದು ಒಂದು ಹೊಸದಾಗಿ ಅತಿಕ್ರಮಣವಾಗಿರುವಂಥ ಒಂದು ಕೀಟ ಅಂತೇಳಿ ಹೇಳ್ಬೋದು. ಈ ಕೀಟದ ಲಕ್ಷಣಗಳು ಯಾವ ಥರ ಕಂಡು ಬರ್ತಾ ಇದ್ದೇವೆ ಅಂತಂದರೆ, ಹೂವು ಮತ್ತು ಮೊಗ್ಗಿನಲ್ಲಿ ಒಂದು ಹೂವಿನಲ್ಲಿ ನೋಡಬೇಕು. ಸಾಮಾನ್ಯವಾಗಿ ಮೆಣಸಿನಕಾಯಿ ಹೂವು ಏನಿರ್ತದೆ ಅಂದರೆ ಕೆಳಗಡೆ ಆಗಿರ್ತದೆ, ಅದು ಓಪನಿಂಗ್ ಆಗುವಂಥದ್ದು ಏನಿರ್ತೀವಿ ಅದನ್ನು ಕೆಳಗಡೆ ಆಗಿರ್ತದೆ. ಆ ಹೂವುದಲ್ಲಿ ಸುಮಾರು ಆ ಹೂವು ಮತ್ತು ಮೊಗ್ಗಿನಲ್ಲಿ ಸುಮಾರು 8-10 ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಅಂತಂದರೆ, ಈಗ ಒಂದು ಸ್ವಲ್ಪ ನಾವು ಒಂದು ಚೂರು ವಿವರಣೆ ತೊಗೊಳ್ಬೇಕಾಯ್ತು ಅಂತಂದರೆ, ಮೆಣಸಿನಕಾಯಿ ಬೆಳೆಯಲ್ಲಿ ಥ್ರಿಪ್ಸ್ ನುಸಿ ಏನಿದೆ ಭಾಳ ಪ್ರಮಾಣದಲ್ಲಿ ಕಂಡು ಬರ್ತಾ ಇರ್ತದೆ. ಅದು ನಾವು ಮುಂಚೆ ಎಲ್ಲ ನಾವು ಸಿರ್ಟೋ ಥ್ರಿಪ್ಸ್ ಡಾರ್ಸಲಿಸ್ ಅಂತ ಹೇಳಿ ಕರಿತೀವಿ ನುಸಿ. ಆ ಒಂದು ಬಾಧೆಲಿಂದ ಏನಾಗ್ತಿತ್ತು ಅಂತಂದರೆ, ಎಲೆಗಳೆಲ್ಲ ಮೇಲ್ಮುಟ್ರ ಆಗಿಬಿಡ್ತಿದ್ವು. ಸಾಮಾನ್ಯ ರೈತರೆಲ್ಲರೂ ಮೇಲ್ಮುಟ್ರ ಆಗಿದೆ ಅಂತಂದರೆ ಥ್ರಿಪ್ಸ್ ನುಸಿಯಿಂದ ಅಂತ ಹೇಳ್ತಿದ್ವಿ. ಕೆಳಮುಟ್ರ ಆಗಿದೆ ಅಂತಂದರೆ ಅದನ್ನು ಮೈಟ್ ನುಸಿ ಅಥವಾ ಜೇಡ ನುಸಿಯಿಂದ ಕಂಡು ಬರ್ತಾ ಇದೆ ಅಂತ ಹೇಳ್ತಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಅಕ್ಟೋಬರ್ ತಿಂಗಳಿಂದನೇ ನಮಗೇನಾಗಿದೆ ಅಂತಂದರೆ, ಇದೊಂದು ಹೊಸ ನುಸಿ, ನಾನೇನು ಹೇಳಿದೆ ಅದನ್ನು ಬ್ಲ್ಯಾಕ್ ಥ್ರಿಪ್ಸ್ ಅಂತೇಳಿ ಕರೀತಾರೆ ಅಥವಾ ಬ್ಲ್ಯಾಕ್ ನುಸಿ ಅಂತೇನು ಕರೀತಾರೆ. ಇದು ಈ ಸಿರ್ಟೋ ಥ್ರಿಪ್ಸ್ ಡಾರ್ಸಲಿಸ್ ಅನ್ನೋ ಒಂದು ನುಸಿಕ್ಕಿಂತಲೂ ಸ್ವಲ್ಪ ಸೈಜ್ನಲ್ಲಿ ಅಥವಾ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರ್ತದೆ. ಯಾವ ಥರ ಹಾನಿ ಮಾಡ್ತಾ ಇದೆ ಅಂತಂತಂದರೆ, ಈಗೇನು ಹೊಸ ಚಿಗುರು ಬರ್ತಾ ಇದೆ ಮೆಣಸಿನಕಾಯಿಲಿ, ಏನು ಹೊಸ ಚಿಗುರು ಬರ್ತಾನೇ ಇರ್ತದೆ, ಆ ಹೊಸ ಚಿಗುರನ್ನು ಪೂರ್ತಿ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಬಿಡ್ತದೆ. ಹೊಸ ಚಿಗುರು ಬರೋದಿಲ್ಲ, ಅದ್ರ ಜೊತೆಗೆ ಈ ಹೊಸ ಮೊಗ್ಗು ಮತ್ತು ಸಣ್ಣ ಮಿಡಿಗಾಯಿಗಳು ಏನಿರ್ತವೆ, ಈ ಮಿಡಿಗಾಯಿಗಳು ಕೂಡ ಎಲ್ಲವೇನಂದ್ರೆ ಉದುರ್ಕೊಂಡು ಹೋಗ್ಬಿಡ್ತವೆ.
ಸೋ ಇದು ಪ್ರಮುಖವಾಗಿ ಹೂವು ಅಲ್ಲೇ ನಿಂತುಕೊಂಡು ಹೋಗಿಬಿಡುತ್ತದೆ ಅಂತಂದ್ರೆ ಮುಂದೆ ಬರುವಂತ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂತ ಏನು ಕರೀತೀವಿ ನಾವು ಹೂವು ಮೊಗ್ಗುಗಳು ಆ ಹೂವು ಮೊಗ್ಗುಗಳು ಬರೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿಬಿಡುತ್ತದೆ ಯಾಕಂತಂದ್ರೆ ಈ ಒಂದು ನಾ ಹೇಳಿದಂಗೆ ಇದು ಒಂದು ಬ್ಲ್ಯಾಕ್ ಥ್ರಿಪ್ಸ್ ಬಾಧೆಯಿಂದ ಅಲ್ಲಿ ನಿಲ್ಲಿಸಿಬಿಡುತ್ತದೆ ಅದರ ಜೊತೆಗೆ ಸಂಪೂರ್ಣವಾಗಿ ಒಂದು ಈ ಒಂದು ಕೀಟಗಳ ಸಂಖ್ಯೆ ಯಾವ ಪ್ರಮಾಣದಲ್ಲಿ ಇರ್ತದೆ ಅಂತಂದ್ರೆ ನಾವು ಒಂದು ಗಿಡದಲ್ಲಿ ಸುಮಾರು 100 ರಿಂದ 150 ರಷ್ಟು ಈ ಒಂದು ಥ್ರಿಪ್ಸ್ ನುಸಿಗಳನ್ನು ನಾವು ನೋಡಬಹುದು ಅಂದ್ರೆ ಅಷ್ಟೊಂದು ಸಂಖ್ಯೆಯಲ್ಲಿ ಇರೋದ್ರಲ್ಲಿಂದ ಏನಾಗುತ್ತೆ ಅಂತಂದ್ರೆ ಪೂರ್ತಿ ಬೆಳೆ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಆಮೇಲೆ ಈ ಒಂದು ಹೊಸ ಚಿಗರಿ ಏನು ಬರ್ತದೆ ಹೊಸ ಚಿಗರಿ ಎಲ್ಲ ಈ ಎಲೆಗಳು ಹಾಗೆ ಸುಟ್ಟಂಗ ಕಂಡುಬಿಡ್ತವೆ ಪೂರ್ತಿ ಕರ್ರಗಾಗಿ ಸುಟ್ಟಂಗ ಆಗಿಬಿಡ್ತವೆ ಸೋ ಅದು ಒಂದು ಪ್ರಮುಖವಾದ ಲಕ್ಷಣ ಆಮೇಲೆ ಎಲ್ಲಾ ರೈತರು ಏನು ಮಾಡಿಬಿಡ್ತಾರೆ ಸರ್ ತಾಮ್ರದ ರೋಗ ಬಂದಂಗ ಬಂದಿದೆ ಈಗ ಹತ್ತಿಯಲ್ಲಿ ಆ ತರ ನಾವು ತಾಮ್ರದ ರೋಗ ಅಂತ ಹೇಳ್ತೀವಿ ಆ ತರ ಈ ಮೆಣಸಿನಕಾಯಿ ಸರ್ ತಾಮ್ರದ ರೋಗ ಬರ್ತಾ ಇದೆ ಅಂತ ಹೇಳ್ತಾರೆ ಬಟ್ ಅದು ತಾಮ್ರದ ರೋಗ ಅಲ್ಲ ಇಟ್ ಇಸ್ ಅದು ಕೇವಲ ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಅಂತ ಏನು ಕರಿತೀವಿ ಆ ಒಂದು ಕೀಟದ ಬಾಧೆಯಿಂದ ಏನದ ಅಂತಂದ್ರೆ ನಮಗೆ ಈ ಒಂದು ಸಮಸ್ಯೆ ಕಂಡುಬರ್ತಿದೆ ಮುಂದಿನ ವರ್ಷ ರೈತರು ಏನಾದರೂ ಈ ಒಂದು ಮೆಣಸಿನಕಾಯಿ ಬೆಳೆಯಬೇಕಾಯ್ತು ಅಂತಂದ್ರೆ ಬಹಳಷ್ಟು ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಮೊಟ್ಟ ಮೊದಲನೇದಾಗಿ ಈ ಒಂದು ಕೀಟದ ಕೋಶ ಏನಾಗುತ್ತದೆ ಅಂತಂದ್ರೆ ಭೂಮಿಯಲ್ಲೂ ಹೋಗ್ತದೆ ಅಂದ್ರೆ ಕೋಶ ವೃದ್ಧಿ ಆಗೋದು ಭೂಮಿಯಲ್ಲಿ ಸೋ ಅದಕ್ಕೋಸ್ಕರ ನಾವು ಮಾಗಿ ಉಳಿಮೆ ಮಾಡಲೇಬೇಕು ಮಾಗಿ ಉಳಿಮೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಒಂದು ಕೋಶ ಅವಸ್ಥೆಗೆ ಏನು ಭೂಮಿಯಲ್ಲಿ ಹೋಗಿರ್ತವೋ ಆ ಕೋಶ ಅವಸ್ಥೆಗಳನ್ನು ಅಲ್ಲೇ ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬಹುದು ಇದು ಪ್ರಮುಖವಾದ ಒಂದು ಅಂಗ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆಮೇಲೆ ಎರಡನೇದಾಗಿಬಿಟ್ಟು ಬೆಳೆ ನಾವು ಹಾಕಿದ ತಕ್ಷಣ ನಾವು ಒಂದು ನೆನಪಿನಲ್ಲಿ ಇಟ್ಕೋಬೇಕು ಮೊದಲನೇ ಹಂತದಲ್ಲಿ ಯಾಕಂತಂದ್ರೆ ಮೆಣಸಿನಕಾಯಿಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಬೆಳೆಯುವ ಹಂತ ಅಂತ ಏನು ಕರಿತೀವಿ ಒಂದು 60-75 ದಿನದವರೆಗೆ ಅಗಾಧವಾಗಿ ಒಂದು ಬೆಳೀತಾ ಇರ್ತದೆ ಇದು ಬೆಳೆ 75 ದಿನ ಆದ ಬಳಿಕ ಈ ಫ್ಲವರಿಂಗ್ ಬರ್ಲಿಕ್ಕೆ ಶುರು ಆಗ್ತದೆ ಅಂತಂದ್ರೆ ಮೊಗ್ಗು ಏನು ಇನಿಷಿಯೇಷನ್ ಆಗ್ತದೆ ಮೊಗ್ಗು ಯಾವಾಗ ಆರಂಭ ಆಗ್ತದೋ ಅಂತ ಒಂದು ಸಂದರ್ಭದಲ್ಲಿ ನಾವು ಈ ಒಂದು 1 ಎಕರೆ ಪ್ರದೇಶಕ್ಕೆ ಇಲ್ಲಿ ನಾನು ತೋರಿಸಿದಿರೋ ಹಾಗೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಇರ್ತಾವೆ ಅಥವಾ ಬ್ಲೂ ಸ್ಟಿಕ್ಕಿ ಟ್ರ್ಯಾಪ್ಸ್ ಕೆಲವೊಂದು ಕಡೆ ನಮ್ಮ ಒಂದು ರೈತರ ಜೊತೆ ಒಡನಾಟ ಮತ್ತು ಹಲವಾರು ವಿಜ್ಞಾನಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಯೆಲ್ಲೋ ಬಲೆಗಳ ಬದಲಾಗಿ ಈ ಒಂದು ಬ್ಲೂ ಬಣ್ಣದ ಬಲೆಗಳನ್ನು ಹಾಕೋದ್ರ ಮುಖಾಂತರ ಅಂದ್ರೆ ಎಕರೆಗೆ ಸುಮಾರು 20-25 ಈ ತರದ ಬಲೆಗಳನ್ನದ ಅಂತಂದ್ರೆ ಸಮನಾಗಿ 1 ಎಕರೆ ಪ್ರದೇಶದಲ್ಲಿ ನಾವು ಇವನ್ನ ಹಾಕಬೇಕು ಅದು ಯಾವ ತರ ಹಾಕಬೇಕಂತಂದ್ರೆ ನಮ್ಮ ಬೆಳೆ ಏನಿರ್ತದೆ ಬೆಳೆಯಿಂದ ಸುಮಾರು 1 ಫೀಟ್ ಆದ್ರೂ ಮೇಲ್ಗಡೆ ಇರಬೇಕು ಅಂದ್ರೆ 1 ಅಡಿ ಆದ್ರೂ ಮೇಲೆ ಇರಬೇಕು ಅವಾಗ ಏನಾಗುತ್ತೆ ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಏನು ಹೂವಕ್ಕೆ ಹೋಗ್ತಾವೋ ಅವೆಲ್ಲವೂ ಬಂದು ಇದನ್ನ ಈ ಒಂದು ಅಂಟು ಬಲೆಗಳಿಗೆ ಅಂಟ್ಕೊಂಡು ಬಿಡ್ತವೆ ಅಲ್ಲಿ ಅದ್ರ ಮುಖಾಂತರನೂ ಕೂಡ ನಾವು ಆದಷ್ಟು ಮಟ್ಟಿಗೆ ಸಂತತಿಗಳನ್ನು ಕಡಿಮೆ ಮಾಡಬಹುದು ಅದ್ರ ಜೊತೆಗೆ ಇನ್ನೂ ಒಂದು ಕ್ರಮ ಏನು ಅಳವಡಿಸ್ಕೋಬೇಕು ನಾವು ರೈತರು ಅಂತಂದ್ರೆ ಈ ನಮ್ಮ ನಿಸರ್ಗದಲ್ಲಿರುವಂಥ ಪರಭಕ್ಷಕ ಕೀಟಗಳು ಪರಭಕ್ಷಕ ಈಗ ಒಂದು ಗುಲುಗುಂಜಿ ಹುಳ ಅಂತೇಳಿ ಕರಿತೀವಿ ನಾವು ಗುಲುಗುಂಜಿ ಹುಳ ಅಂತ ಕರೀತಾರೆ ಅಥವಾ ಲೇಡಿ ಬರ್ಡ್ ಬೀಟ್ಲ್ಸ್ ಅಂತೇಳಿ ಸಾಮಾನ್ಯವಾಗಿ ಕರಿತೀವಿ ಈ ಗುಲುಗುಂಜಿ ಹುಳಗಳನ್ನು ಆದಷ್ಟು ಮಟ್ಟಿಗೆ ಕನ್ಸರ್ವೇಷನ್ ಅಂತಂದ್ರೆ ಅದನ್ನು ಕಾಪಾಡ್ಕೊಳ್ಳುವಂಥ ಒಂದು ಕ್ಷಮತೆಯನ್ನು ನಾವು ನಮ್ಮ ಪ್ರದೇಶದಲ್ಲಿ ಮಾಡಬೇಕು ಅದರ ಜೊತೆಗೆ ನಾನು ಮೊದಲೇ ತಿಳಿಸಿದಾಗೆ ಡಿ ಪಿ ಪಿ ಕ್ಯೂ ಎಸ್ ಮುಖಾಂತರ ಹಲವಾರು ಕೀಟನಾಶಕಗಳನ್ನು ಶಿಫಾರಸು ಮಾಡಿದ್ದಾರೆ ಆದರೆ ಕೀಟನಾಶಕಗಳು ಅದರಲ್ಲೂ ಕೂಡ ಈ ಸೈನಾಟ್ರೈನಿಡ್ ಪ್ರೋಲ್ ಅಂತೇಳಿ ಇರ್ಬೋದು 10.06% ODI ಅಂತೇಳಿ ಬರ್ತದೆ ಅದನ್ನು 1 ml ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಬೇಕು ಆಮೇಲೆ ಈ ಥರ ಹಲವಾರು ಕೀಟಗಳಿದೆ ಡೈಮಿಥೋಟಿಂದ ಕನ್ವೆನ್ಷನಲ್ ಇನ್ಸೆಕ್ಟಿಸೈಡ್ಗಳಿಂದ ಈವನ್ ಹೊಸದಾಗಿ ಬಿಡುಗಡೆ ಆದಂಥ ಕೀಟನಾಶಕಗಳನ್ನು ಕೂಡ ಶಿಫಾರಸು ಮಾಡಿದ್ದಾರೆ ಆದರೆ ನಂದು ಒಂದು ಅನುಭವದ ಪ್ರಕಾರ ಏನು ಹೇಳ್ಬೋದು ಅಂತಂತಂದರೆ ಆದಷ್ಟು ಮಟ್ಟಿಗೆ ರೈತರು ಸಿಂಪಡಣೆ ಮಾಡುವಂಥ ಸಂದರ್ಭದಲ್ಲಿ ಸಿಂಪಡಣೆ ದ್ರಾವಣ ಜಾಸ್ತಿ ಉಪಯೋಗ ಮಾಡಬೇಕು ಅದರ ಜೊತೆಗೆ ಚೆನ್ನಾಗಿ ಕವರೇಜ್ ಅಂತ ಏನು ಹೇಳ್ತೀವಿ ನಾವು ಅಂದರೆ ಪರಿಪೂರ್ಣವಾಗಿ ನಾವು ಸಿಂಪಡಣೆ ಮಾಡಬೇಕು ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ನಾವು ಹಲವಾರು ಈ ಒಂದು ಜೈವಿಕ ಪೀಡೆ ನಾಶಕಗಳು ಅದರಲ್ಲೂ ಕೂಡ ಈ ಜೈವಿಕ ಕೀಟ ಶಿಲೀಂದ್ರ ನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದ್ವಿ ಅದರಲ್ಲಿ ಮೆಟರೇಜಮ್ ಎನ್ಸೋಪ್ಲಿ ಆಗಿರ್ಬೋದು ಬೇವೆರೆ ಬ್ಯಾಸಿಯಾನ ಆಗಿರ್ಬೋದು ಅಥವಾ ಲೆಕ್ಯಾನಿಸಿಲಮ್ ಲೆಕ್ಯಾನಿ ಮತ್ತು ನಿಮೋರಿಯಾ ರಿಲಾಯ್ ಅಥವಾ ಮೆಟರೇಜಮ್ ರಿಲಾಯ್ ಅನ್ನೋಂಥವು 4 ಜೈವಿಕ ಕೀಟ ಶಿಲೀಂದ್ರ ನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಆಮೇಲೆ ರೈತರ ಒಂದು ಒಡನಾಟದ ಮುಖಾಂತರ ನಾವು ಏನು ಮಾಡಿದ್ದೀವಿ ಅಂತಂದರೆ ಬೆವೇರಿಯ ಬ್ಯಾಸೇನ್ ಅನ್ನೋಂಥದ್ದು ಅದನ್ನು 4 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ನಾವು ಸಿಂಪಡಣೆ ಮಾಡಲಿಕ್ಕೆ ಹೇಳಿದ್ದೀವಿ ಅಂದರೆ ಆಲ್ಮೋಸ್ಟ್ 1 ಕೆಜಿ 1 ಎಕರೆಗೆ ಪ್ರದೇಶಕ್ಕೆ ಅನ್ನೋ ಒಂದು ಇದರಲ್ಲಿ ಸೊ ಅಲ್ಲಿ ಎಲ್ಲಿ ರೈತರು ಸತತವಾಗಿ ಈ ಬೆವೇರಿಯ ಬ್ಯಾಸಿಯಾನ ಮತ್ತು ಲೆಕ್ಯಾನಿಸಿಲಮ್ ಲೆಕ್ಯಾನಿ ಅನ್ನೋಂಥ ಜೈವಿಕ ಕೀಟ ಶಿಲೀಂದ್ರ ನಾಶಕಗಳನ್ನು ಬಳಕೆ ಮಾಡಿದರೆ ಅಲ್ಲಿ ಕೀಟನಾಶಕಗಳಿಗೆ ತುಲನೆ ಮಾಡಿದಾಗ ಈ ಒಂದು ಜೈವಿಕ ಕೀಟ ಶಿಲೀಂದ್ರ ನಾಶಕಗಳು ಅತ್ಯಂತ ಪರಿಣಾಮಕಾರಿಯಾಗಿ ಹತೋಟಿ ಮಾಡಿದೆ ಅನ್ನೋಂಥ ಒಂದು ರೈತರ ಅಭಿಪ್ರಾಯಗಳು ಕೂಡ ನಮ್ಮಲ್ಲಿ ಕಂಡು ಬರ್ತಾ ಇದ್ದಾವೆ ಸೊ ನಾನು ತಿಳಿಸಿದಂಥ ಈ ಸಮಗ್ರ ಕ್ರಮಗಳನ್ನು ಅಳವಡಿಕೆ ಮಾಡಿಕೊಂಡಿದ್ದಲ್ಲೇ ಆದರೆ ಮತ್ತೆ ಮೆಣಸಿನಕಾಯಿನ ಅತ್ಯಂತ ಉತ್ತಮವಾಗಿ ಬೆಳೆಯಬಹುದು ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ
ರೈತ ಮಿತ್ರರೇ ಹಾಗೂ ವೀಕ್ಷಕರೇ ನಮ್ಮ ಈ ಸಂಚಿಕೆ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಹೊಸ ಸಮಾಚಾರವು ಕನ್ನಡವಲ್ಲದೆ ಹಿಂದಿ ತೆಲುಗು ತಮಿಳು ಹಾಗೂ ಬಂಗಾಳಿ ಭಾಷೆಗಳಲ್ಲಿಯೂ ಮೂಡಿ ಬರುತ್ತಿದ್ದು ಆಸಕ್ತರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ರೈತ ಬಾಂಧವರು ಕೃಷಿ ಸಂಬಂಧಿತ ಸಮಸ್ಯೆಗಳು ಹಾಗೂ ಇತರೆ ಮಾಹಿತಿಗಾಗಿ ತಮ್ಮ ಹೆಸರು ಮತ್ತು ವಿಳಾಸದೊಂದಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9560295052 ಕ್ಕೆ ಮೆಸೇಜ್ ಮಾಡಿ ಜೊತೆಗೆ ನಮ್ಮ ಫೇಸ್‌ಬುಕ್ ಪೇಜ್ ಹಾಗೂ ಟ್ವಿಟರ್ ಹ್ಯಾಂಡಲ್ ಅನ್ನು ಕೂಡ ಫಾಲೋ ಮಾಡಿ ಕೃಷಿಗೆ ಸಂಬಂಧಿತ ವಿಷಯಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಜನವರಿ 31 ರಂದು ಪ್ರಸಾರವಾಗಲಿರುವ ಕನ್ನಡ ಪೂಸಾ ಸಮಾಚಾರದ 21ನೇ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಗೆ